हेलो कांग्रेट्स आर्या आदित्य ना रिलीज मार दिया ते निम्न क्या कोताही तो आरती और सूर्य और के फोन मार दिया ते तम्मा अन्ना अंतरन नोड दे अरेस्ट मार दा आदर तंगी होगी अन्ना ना रिलीज मार से दिलान ते इंता आरती और तुम्बा फील मार कोण रंते अंदर निवेदन ना गर्ता अक्तिला अर्था अगर तो के ये ದೊಡ್ಡ ಮನ್ಸ್ ಮಾಡಿ ಅವನನ್ನ ಬಿಡಿಸ್ಕೊಂಡು ಬಂದ್ಲು ಅಂತ ಆರ್ತಿ ಅವ್ರು ಹೇಳ್ತಿದ್ರು ಸಾಕ್ಷಿ ಆದಿತ್ಯನ್ ಬಿಡಿಸಿಲ್ಲ ಅಂತ ಯಾಕೆ ಈ ವಿಷಯ ನಿಂಗೆ ಗೊತ್ತಿಲ್ವಾ ಇಲ್ಲ ಆಂಟಿ ಸಾಕ್ಷಿ ಆದಿತ್ಯನ್ ಹೇಗೆ ಬಿಡಿಸಕ್ಕೆ ಸಾಧ್ಯ ಆದಿತ್ಯ ರಿಲೀಸ್ ಆಗೋಕೆ ರಂಜಿತ್ ಅವನ ವಿರುದ್ಧ ಸ್ಟೇಟ್ಮೆಂಟ್ ಕೊಡದೇ ಇರೋದೇ ಕಾರಣ ಆದ್ರೆ ಆದಿತ್ಯ ರಂಜಿತ್ ಮೇಲೆ ಹಲ್ಲೆ ಮಾಡಿದಂತೂ ನಿಜ ರಂಜಿತ್ ಇದೇ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಆದಿತ್ಯ ಜೈಲಿಗೆ ಸೇರ್ತಿದ್ದಂತೂ ಗ್ಯಾರಂಟಿ ಆದ್ರೆ ರಂಜಿತ್ ನಡೆದಿರೋ ಘಟನೆಗೂ ಆದಿತ್ಯಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟ साक्षी रंजित ना मीट माडिदला रंजित ना मीट माडिद्दु साक्षिने आद्रे आदित्यन विरुद्ध स्टेटमेंट कोडबेडि अंत रिक्वेस्ट माड्कोळ्ळोदिक्के साक्षिन रंजित हत्र कळिसिद्दु आरती अवरु इल्ल आरती अम्मा हागे माडक साध्य इल्ल आर्य निनगे सुळ्ळु हेळि ननगे एनु लाभ हेळु नोडु आरती और जो सूर्य और मतदना सूर्य और अम्मंग हेल्तिद्रु आतनी हेल्तनी अस्टे आरती अम्मा आर्य आरती और मग अरेस्ट आगे बेजार नीनू कानून विरद्वा आदित्य रिलीज मंत्र चेना गु अदे सेंटिमेंटल साक्षी मुंदिटू रंजित हर अव कलबिट इन रिलीज मोदे प्लान हाक पाप साक्षी आदित्य मेले प्रीति गिंता आरती अम्मन मातिगे विरोध माडोक आगदेने अवळिगिष्ट इद्रू इल्दे होद्रू रंजित ना मीट माडोक होगिदाळे रिक्वेस्ट माड्कोंडिदाळे अदक्के आ रंजित ई तर स्टेटमेंट कोट्टिदारे आरती अवरु साक्षिन रंजित हत्र रिक्वेस्ट माड्कोळ्ळक कळिसिद्दु सूर्य सर्गू इष्ट आगिल्ल पाप ई विषय केळिद मेले तुंबा अपसेट आगिदारे निमगे आमेले फोन माड्तीनि आंटी नन्न मगने नहीं मत नं कॉल अंत नं चेना गु आरती और विरुद्ध नहीं मनसली किड़ी हच्च हच्चा नन मग इले अडमिट आगे वार्डलते हेती प्लीज पेशेंट हेसरेनो नन मगन हेसरु रंजित रंजित चिदंबरम 13 नंबर वार्डनल हेगोगी thank you so much ranjit रंजित इ गाय आगे हेगो आदित्य अंत ಯಾವಾಗ ಬಂದೆ ವೈಜಯಂತಿ ಮೊದಲೇ ಹೇಳಿದ್ರೆ ಕಾರ್ ಕಳಿಸ್ತಿದ್ನಲ್ಲ ಏರ್ಪೋರ್ಟ್ ಗೆ ನನಗೆ ಏನು ಹೇಳಲೇನ ನೀನು ನನಗೆ ಅಂತ ಏ ಟಿಕೆಟ್ ಬುಕ್ ಮಾಡಿಸಿದವರಿಗೆ ಫ್ಲೈಟ್ ಎಷ್ಟೊತ್ತಿಗೆ ರೀಚ್ ಆಗುತ್ತೆ ಅಂತ ಗೊತ್ತಿರಲ್ಲ ಅಲ್ವಾ ಮದುವೆ ಅದ ಹೊಸ್ತರಲ್ಲೇ ನನ್ನ ಬಗ್ಗೆ ಕಾಳಜಿ ವಹಿಸಲಿಲ್ಲ ನೀವು 26 ವರ್ಷಗಳಾಯ್ತು ಮದುವೆ ಆಗಿ ಈಗ ನಿಮ್ಮಿಂದ ಆ ಕಾಳಜಿ ಎಕ್ಸ್ಪೆಕ್ಟ್ ಮಾಡೋಷ್ಟು ಇನ್ನೋಸೆನ್ಸ್ ಇಲ್ಲ ಬಿಡಿ ನನಗೆ ಬಂದ ತಕ್ಷಣ ಬೇಜಾರ್ ಮಾಡ್ಕೊತಿಯಲೇ ನಮ್ಮ ಡ್ರೈವರ್ ಕಾರ್ ತಗೊಂಡು ಹೊರಗಡೆ ಹೋಗಿದ್ದ ಏನಾಗಿದೆ ರಂಜಿತ್ಗೆ
ಹೊಟ್ಟೆಗೆ ಇಷ್ಟು ದೊಡ್ಡ ಗಾಯ ಆಗಿದೆ. ನೀವು ನೋಡಿದ್ರೆ ಇವನಿಗೆ ಹುಷಾರಿಲ್ಲ ಅಂತ ಅಷ್ಟೇ ಹೇಳಿದ್ರಿ. ಇಲ್ಲಿ ಪರಿಸ್ಥಿತಿ ಬೇರೆನೇ ಇದೆ. ಏನಾಗಿದೆ ನನ್ನ ಮಗನಿಗೆ? ಏನು ಇಲ್ಲಮ್ಮ, ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಒಂದು ಸಣ್ಣ ಆಕ್ಸಿಡೆಂಟ್ ಆದ್ರೆ ಯಾರು ಇಷ್ಟು ದೊಡ್ಡ ಬ್ಯಾಂಡೇಜ್ ಕಟ್ಟೋದಿಲ್ಲ. ಸುಳ್ಳು ಹೇಳ್ಬೇಡ ನೀನು, ನಿಜ ಹೇಳು. ಏನು ಆದಿತ್ಯ ಅಂತ ಹೇಳ್ತಾ ಇದ್ದೆ? ನಿಮ್ಮಪ್ಪ ಬಂದ ಕೂಡಲೇ ಮಾತು ನಿಲ್ಲಿಸ್ಬಿಟ್ಟಿಯಲ್ಲ. ನಿಜ ಹೇಳ್ಬೇಡ ಅಂತ ಕಣ್ಸನೆ ಮಾಡಿದ್ರ ಅವರು ನಿಮ್ಗೆ? ಬೈಕ್ ಅಲ್ಲಿ ಬರ್ತಿದ್ದೆ, ಆಕ್ಸಿಡೆಂಟ್ ಆಯ್ತಮ್ಮ. ಸುಳ್ಳು ಹೇಳ್ಬೇಡ ನೀನು. ಒಂದು ಸಲ ಬೈಕ್ ಇಂದ ಬಿದ್ದ ಮೇಲೆ ನೀನು ಬೈಕ್ ಓಡಿಸ್ತಾ ಇರ್ಲಿಲ್ಲ. ಇರೋ ವಿಷಯ ಹೇಳ್ಬಿಡು ವೈಜಯಂತಿ. ನಮ್ಮ ಮೈನಿಂಗ್ ಕಂಪನಿನಲ್ಲಿ ಆದಿತ್ಯ ಅಂತ ಕ್ರೇನ್ ಆಪರೇಟರ್ ಇದ್ದಾನೆ. ಇವನು ಸೈಟ್ ಇನ್ಸ್ಪೆಕ್ಷನ್ಗೆ ಅಂತ ಅಲ್ಲಿಗೆ ಹೋದಾಗ ಕ್ರೇನ್ ಆರ್ಮ್ ಇರುತ್ತಲ್ಲ ಅದು ಕಿಟಕಿಗೆ ತಗಲಿದೆ, ಅದ್ರ ಗಾಜು ಪುಡಿ ಪುಡಿ ಆಗಿ ಇವನಿಗೆ ಚುಚ್ಚಿದೆ. ಇವ್ರು ಹೇಳ್ತಾ ಇರೋದು ನಿಜನೇನೋ? ಹೌದಮ್ಮ, ಅಷ್ಟೇ ಆಗಿದ್ದು ಅದು. ಹೌದು. ಹಿಂಗೆ ಅಂತ ಅವನ ಕೆಲಸದಲ್ಲಿ ಇಟ್ಕೊಂಡಿದ್ದೀರಾ ನೀವು? ಮೊದಲು ಅವ್ರನ್ನೆಲ್ಲ ಕೆಲಸದಿಂದ ತೆಗೆದಾಕಿ. ತೆಗೆದಾಕಾಯ್ತು ಹೂಮಾಗ್ಲೇ ತೆಗೆದಾಕಾಯ್ತು. ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ. ನೀವು ನೋಡಿದ್ರೆ ಇವನ್ ಹುಷಾರಿಲ್ಲ ಅಂತ ಮಾತ್ರ ಹೇಳಿದ್ರಲ್ಲ ನನ್ಗೆ. ನೋಡು, ಫೋನ್ ಅಲ್ಲಿ ಎಲ್ಲ ವಿಷಯ ಹೇಳಿದ್ರೆ ನೀನು ತುಂಬಾ ಗಾಬರಿ ಮಾಡ್ಕೊತಿದ್ದೆ, ಅದಕ್ಕೆ ಏನು ಹೇಳಕ್ ಹೋಗ್ಲಿಲ್ಲ ಅಷ್ಟೇ. ತುಂಬಾ ನೋವಾಗ್ತಾ ಇದೀನೋ? ಏನಿಲ್ಲಮ್ಮ, ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ದಾರಲ್ಲ, ಇವಾಗ ಏನು ನೋವಿಲ್ಲ. ರಂಜಿತ್ ಗಾರ್ಡಿಯನ್ ಚಿದಂಬರ ಅವರು ನೀವೇ ಅಲ್ವಾ? ಗಾರ್ಡಿಯನ್ನ? ಹೌದು. ಯಾಕೆ? ಕ್ರೆಡಿಟ್ ಕಾರ್ಡ್ ಅಕೌಂಟೆಂಟ್ ಅಲ್ಲಿ ಮರ್ತು ಬಂದಿದ್ದೀರಂತೆ, ಹೋಗಿ ಕಲೆಕ್ಟ್ ಮಾಡ್ಕೊಳ್ಬೇಕಂತ. ಓಕೆ, ಕಲೆಕ್ಟ್ ಮಾಡ್ತೀನಿ. ಸಾಕ್ಷಿ. ಆರ್ಯ, ಆದಿತ್ಯನ ರಿಲೀಸ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಕಣು. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಅಮ್ಮ? ನಾನಾಗೇನು ಆದಿತ್ಯನ ರಿಲೀಸ್ ಮಾಡಿಲ್ವಲ್ಲ. ರಂಜಿತ್ ಇವನ ಮೇಲೆ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ, ಅದಕ್ಕೆ ರಿಲೀಸ್ ಮಾಡಿದೆ. ಆ ಕಂಪ್ಲೇಂಟ್ ಕೊಡದೆ ಇರೋ ಕಾರಣ ಇಲ್ಲಿದ್ದಾರಲ್ಲ, ಇವ್ರಿಗೆ ಥ್ಯಾಂಕ್ಸ್ ಹೇಳಿ. ತುಂಬ ಚೆನ್ನಾಗಿ ಡ್ರಾ ಮಾಡಕ್ ಕಲ್ತು ಬಿಟ್ಟಿದ್ಯಾ ಸಾಕ್ಷಿ? ಅವತ್ತು ರಂಜಿತ್ ಹತ್ರ ಸ್ಟೇಟ್ಮೆಂಟ್ ತಗೊಳಕ್ಕೆ ನಾನು ಆಸ್ಪತ್ರೆಗೆ ಹೋದಾಗ ನಿಮ್ಮ ಮುದ್ದಿನ ಮಗಳು ಅಲ್ಲಿ ಬಂದಿದ್ಲು. ಕಾರಣ ಕೇಳಿದ್ರೆ ಡ್ರೆಸ್ಸಿಂಗ್ ಮಾಡ್ಸ್ಕೊಳಕ್ ಬಂದಿದ್ದೀನಿ ಅಂತ ನನ್ನ ಮುಂದೆ ಸುಳ್ಳು ಹೇಳ್ತಾಳೆ. ಡ್ರೆಸ್ಸಿಂಗ್ ಬರೀ ನೆಪ ಅಷ್ಟೇ. ನೀ ನಿಜವಾಗ್ಲೂ ಆಸ್ಪತ್ರೆಗೆ ಹೋಗಿದ್ದು ಆ ರಂಜಿತ್ ಮೀಟ್ ಮಾಡಕ್ತಾನೆ? ಹೋಗ್ಲಿ ಬಿಡು ಆರ್ಯ, ನನ್ನ ಸಂಕಟ ನೋಡೋಕ್ಕಾಗದೆ ಇವಳು ರಂಜಿತ್ ಮೀಟ್ ಮಾಡಕ್ ಹೋಗಿದ್ದಾಳೆ ಅಷ್ಟೇ. ರಂಜಿತ್ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದ ಅಮ್ಮ, ಸಾಕ್ಷಿ ಸೂಸೈಡ್ ಅಟೆಂಪ್ಟ್ಗೂ ರಂಜಿತ್ತೇ ಕಾರಣ ಅಂತ ನನಗನ್ನಿಸ್ತಿದೆ. ಅಂತ ಮನುಷ್ಯನ ಇವಳು ಒಬ್ಳೆ ಹೋಗಿ ಮೀಟ್ ಮಾಡ್ಕೊಂಡು ಬಂದಿದ್ದಾಳಲ್ಲ, ಅಲ್ಲಿ ಹೋಗಿ ಆದಿತ್ಯನ ಬಗ್ಗೆ ಕಂಪ್ಲೇಂಟ್ ಕೊಡ್ಬೇಡ ಅಂತ ಹೇಳಿದ್ದಾಳೆ. ಸಾಕ್ಷಿಗೂ ನನಗೂ ಸಂಬಂಧಪಟ್ಟಿದ್ದ ವಿಷಯ ಅಮ್ಮ ಇದು. ನೀವು ಅಡ್ಡ ಬರಬೇಡಿ, ಸೈಲೆಂಟ್ ಆಗಿರಿ. ಅಲ್ಲೋ, ಮಾತು ಮರ್ಯಾದೆಯಾಗಿ ಬರಲಿ. ಇದೇ ನಿನ್ನ ಸ್ಟೇಷನ್ ಅಲ್ಲ, ನಮ್ಮ ಮನೆ. ನೀನು ಮಾತಾಡ್ತಿರೋದು ನಮ್ಮ ಅಮ್ಮನ ಜೊತೆ, ಜ್ಞಾಪಕ ಇರಲಿ. ನಾನು ಮಾತಾಡ್ತಿರೋದು ನಮ್ಮ ಅಕ್ಕನ ಜೊತೆ, ಇದು ನಿಮ್ಮ ಮಮ್ಮಿಗೆ ಹೇಳು. ಅದಿ, ನೀನೇನು ಮಾತಾಡಬೇಡ ಸುಮ್ಮನೆ. ನೀನು ಕಾರ್ತಿಕ್ನ ರಿಜೆಕ್ಟ್ ಮಾಡಿದ್ದು, ಬೇರೆ ಯಾರನ್ನ ಇಷ್ಟಪಡ್ತಿದ್ದೀನಿ, ಸಂಜೆ ಅವನ ಹೆಸರು ಹೇಳ್ತೀನಿ ಅಂತ ಹೇಳಿದ್ದು, ಎಲ್ಲ ಈ ರಂಜಿತ್ ಬಗ್ಗೆ ತಾನೇ? ನನಗೆ ಆಕ್ಸಿಡೆಂಟ್ ಆಗೋ ಕಾರಣನೂ ರಂಜಿತ್ತೇ, ನಿನ್ನ ಸೂಸೈಡ್ಗೂ ರಂಜಿತ್ತೇ ಕಾರಣ. ಆದಿತ್ಯ ರಂಜಿತ್ ಮೇಲೆ ಅಟ್ಯಾಕ್ ಮಾಡ್ದಲ್ಲ, ಅದಕ್ಕೂ ರಂಜಿತ್ತೇ ಕಾರಣ ಅಂತ ನನ್ನ ಡಿಪಾರ್ಟ್ಮೆಂಟಿಗೆ ಡೌಟ್ ಇದೆ. ಆ ಡೌಟನ್ನ ಕ್ಲಾರಿಫೈ ಮಾಡೋಣ ಅಂದರೆ, ಆ ರಾಸ್ಕಲ್ ವಿರುದ್ಧ ಯಾವ ಎವಿಡೆನ್ಸು ಸಿಗ್ತಿಲ್ಲ. ಇರಲಿ, ಕಳ್ಳರು ಎಷ್ಟು ಜಾಣರಾದ್ರೂ ಒಂದು ಚಿಕ್ಕ ಸುಳ್ಳು ಬಿಟ್ಟಿರ್ತಾರೆ, ಆ ಸುಳ್ಳು ಏನಂತ ನಾನು ಕಂಡುಹಿಡಿತೀನಿ. ಇದಾದ್ಮೇಲೂ ಸತ್ಯನ ಕತ್ತಲಲ್ಲಿ ಬಚ್ಚಿಡಕ್ಕೆ ಟ್ರೈ ಮಾಡಬೇಡ ಸಾಕ್ಷಿ. ನಿಜ ಹೇಳು, ಅವತ್ತು ಗೆಸ್ಟ್ ಹೌಸಲ್ಲಿ ನಿನ್ನ ರಂಜಿತ್ ಮಧ್ಯ ಏನು ನಡೀತು? ನಿನ್ನೇ ಕೇಳ್ತಿರೋ ಸಾಕ್ಷಿ, ಬಾಯ್ ಬಿಡು. ನೀನ್ ಸೂಸೈಡ್ ಹಿಂದೆ ರಂಜಿತ್ತೇ ಕಾರಣ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ, ಇಲ್ಲಾಂದ್ರೆ ಆದಿತ್ಯ ಯಾಕೆ ಅಟ್ಯಾಕ್ ಮಾಡ್ತಿದ್ದ? ನಿನ್ ಮಧ್ಯ ರಂಜಿತ್ ಮಧ್ಯ ಏನ್ ನಡೀತು ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಹೇಳ್ ಸಾಕ್ಷಿ, ಏನಾಯ್ತು ಹೇಳು ಸಾಕ್ಷಿ, ಹೇಳೇ. ಹೇಳಲ್ಲ ಕಣೋ, ಯಾರಿಗೆ ಹೇಳ್ಬೇಕೋ ಅವ್ರಿಗೆ ಹೇಳಾಗಿದೆ. ಕಣೋ, ಕನ್ಸರ್ ನಿನ್ನ ಕೂರಿಸ್ಕೊಂಡು ಕೇಳಿದ್ದಿದ್ರೆ ಹೇಳ್ತಿದ್ದೆ. ಅದನ್ನ ಬಿಟ್ಟು ಯೂನಿಫಾರ್ಮ್ ಹಾಕೊಂಡಿದ್ದೀನಿ ಅನ್ನೋ ದರ್ಪದಿಂದ ಕೇಳ್ತಾ ಇದೆಯಲ್ಲ, ನಾನ್ ಹೇಳಲ್ಲ ಸಾಕ್ಷಿ. ಸೂಸೈಡ್ ಹಿಂದೆ ರಂಜಿತ್ತೇ ಕಾರಣ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ, ಇಲ್ಲಾಂದ್ರೆ ಆದಿತ್ಯ ಯಾಕೆ ಅಟ್ಯಾಕ್ ಮಾಡ್ತಿದ್ದ? ನಿನ್ ಮಧ್ಯ ರಂಜಿತ್ ಮಧ್ಯ ಏನ್ ನಡೀತು ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಹೇಳ್ ಸಾಕ್ಷಿ, ಏನಾಯ್ತು ಹೇಳು ಸಾಕ್ಷಿ, ಹೇಳೇ. ಹೇಳಲ್ಲ ಕಣೋ, ಯಾರಿಗೆ ಹೇಳ್ಬೇಕೋ ಅವ್ರಿಗೆ ಹೇಳಾಗಿದೆ. ಕಣೋ, ಕನ್ಸರ್ ನಿನ್ನ ಕೂರಿಸ್ಕೊಂಡು ಕೇಳಿದ್ದಿದ್ರೆ ಹೇಳ್ತಿದ್ದೆ. ಅದನ್ನ ಬಿಟ್ಟು ಯೂನಿಫಾರ್ಮ್ ಹಾಕೊಂಡಿದ್ದೀನಿ ಅನ್ನೋ ದರ್ಪದಿಂದ ಕೇಳ್ತಾ ಇದೆಯಲ್ಲ, ನಾನು ಹೇಳಲ್ಲ ಸಾಕ್ಷಿ. ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಬಾರ್ದು ಕಂದ. ಯಾಕೆ
ನಿಮ್ಮ ಅಪ್ಪ ಹೇಳ್ಕೊಟ್ಟಿಲ್ವಾ ಏನು ಅಮ್ಮ ಮಗ ಡಾಮಿನೇಟ್ ಮಾಡ್ತಾ ಇದ್ದೀರಾ ನನ್ನ ಅಪ್ಪ ಜೊತೆ ನಾನು ಮಾತಾಡಬಾರ್ದಾ ಬಾರೋ ಈ ಕಡೆ ಸುಮ್ಮನೆ ನಿಂತ್ಕೊಳ್ಳೋ ನಿನಗೆ ಎಷ್ಟು ಇವಳ ಮೇಲೆ ಅಧಿಕಾರ ಇದೆ ಅವನು ಬಸ್ತಾ ಇದೆ ನೀನೇನ್ ಪ್ರಶ್ನೆ ಕೇಳಬೇಕು ಅಂತ ಇದೆ ಕೇಳು ಉತ್ತರ ಕೊಡು ಸಾಕ್ಷಿ ವಿಚಾರಿಸ್ಕೊಳ್ಳಿ ಆದ್ರೆ ಸಾಕ್ಷಿ ಮೇಲೆ ಕೈ ಎತ್ತಿದ್ರೆ ನಾನು ಸುಮ್ಮನೆ ಇರಲ್ಲ ಬಾಯಿ ಬಿಡು ಸಾಕ್ಷಿ ಇದು ನನ್ನ ಪರ್ಸನಲ್ ವಿಷಯಾರ್ಯ ಇದನ್ನ ಬತ್ತಾಯ ಮಾಡ್ ಕೇಳೋ ಅಧಿಕಾರ ನಿನಗಿಲ್ಲ ಸ್ಲಿಮ್ ಮೀ ಅಲೋನ್ ಯಾಕೋ ಅರ್ಯ ನೋಡು ಉದ್ವೇಚರ್ ಮಾಡ್ಕೊಂಡು ಹೋಗು ಒಂದು ಸುಮ್ಮನೆ ಯಾಕೆ ಬಲವಂತ ಮಾಡ್ತಿದ್ಯಾ ನೀನು ನೀನು ಸ್ವಲ್ಪ ಸುಮ್ಮನೆ ಇರ್ತೀರಾ ಮಾಡದ ಮಾಡ್ಬಿಟ್ಟು ಸಮಾಧಾನ ಹೇಳಕ್ಕೆ ಬರ್ತಾರೆ ಯಾಕೋ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ನಾನು ಏನೋ ಮಾಡ್ದೆ ನಿಮ್ಮ ಮೇಲೆ ತುಂಬಾ ಗೌರವ ಇತ್ತಮ್ಮ ನೀವು ಈಗ ಮಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ ಏನು ಮಾಡ್ದನೋ ನಾನು ಆದಿತ್ಯನ ರಿಲೀಸ್ ಮಾಡಕ್ಕೆ ಸಾಕ್ಷಿನ ಯೂಸ್ ಮಾಡ್ಕೊಂಡ್ರಿ ಅಮ್ಮ ಇದು ನಿಮಗೆ ಗೌರವ ತರೋ ಕೆಲಸನ ಏನು ಆದಿತ್ಯನ ರಿಲೀಸ್ ಮಾಡ್ಸೋಕೋಸ್ಕರ ನಾನು ಸಾಕ್ಷಿನ ಯೂಸ್ ಮಾಡ್ಕೊಂಡೆ ಅಷ್ಟೇ ಅಲ್ಲ ಸಾಕ್ಷಿ ರಂಜಿತ್ ಫ್ರೆಂಡ್ಶಿಪ್ಗೂ ನೀವೇ ಕಾರಣ ಸೋ ಸೂಸೈಡ್ಗೂ ಡೈರೆಕ್ಟ್ ಆಗಿ ನೀವೇ ಕಾರಣ ಮುಚ್ಚಲ ಬಾಯಿ ನಮ್ಮ ಅಮ್ಮನ ಬಗ್ಗೆ ಇನ್ನೊಂದು ಮಾತ್ರ ನಾನು ಮನುಷ್ಯನಾಗಿರಲ್ಲ ನಿಂಗೆ ಏನಾಗಬೇಕು ನಾನು ಜೈಲಿಗೆ ಹೋಗಬೇಕು ನಾಳೆ ಪೇಪರಲ್ಲಿ ತಮ್ಮ ಅಣ್ಣನ ಜೈಲಿಗೆ ಕಳ್ದಾಗ ಬರಬೇಕು ಅಷ್ಟೇ ತಾನೆ ಏ ನಡಿಯೋ ಬರ್ತೀನಿ ಯಾವ ಕೋರ್ಟಿಗಾದ್ರೂ ಬರ್ತೀನಿ ಅಯ್ಯ ನನ್ನ ಮಾತಿಲ್ಲ ಅದನ್ನು ಪರಿಣಾಮ ನೆಟ್ಟಿಗಿರಲ್ಲ ನನ್ನ ರಂಜಿತ್ ವಿಷಯದಲ್ಲಿ ಅಮ್ಮನಾಗಿ ಆದಿನಾಗಿ ಮಧ್ಯ ತರಬೇಡ ನೀನು ಇಲ್ಲಿರೋ ಅಷ್ಟು ಹೊತ್ತು ಯಾರಿಗೂ ನೆಮ್ಮದಿ ಇಲ್ಲ ಮೊದಲು ಹೊರಡ ಇಲ್ಲಿಂದ ನಿಮ್ಮ ಮೇಲೆ ವಿಶ್ವಾಸ ಇದೆ ಅದಕ್ಕೆ ಆ ಜವಾಬ್ದಾರಿ ಕೊಟ್ಟಿದ್ದೀನಿ ಓಕೆ ಹಾಂ ನಾನು ಆಮೇಲೆ ಫೋನ್ ಮಾಡ್ತೀನಿ ವೈಜು ಇಲ್ಲಿ ನಿಂತೇನು ಮಾಡ್ತಿದ್ದೀಯಾ ಎಷ್ಟೋ ತಿಂಗಳುಗಳ ಮೇಲೆ ಬಂದಿದೆಯಾ ನಿನ್ನ ಮಗ ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೋತಾ ಇದ್ದ ಅವನ ಜೊತೆ ಇರಬಾರ್ದಾ ನನ್ನ ಮಗ ನಿಮ್ಗೇನಾಗಬೇಕು ನನಗೂ ಮಗ ಆಗಬೇಕು ಹಾಗಿದ್ಮೇಲೆ ಹಾಸ್ಪಿಟಲ್ ಅಲ್ಲಿ ಗಾರ್ಡಿಯನ್ ಅಂತ ಯಾಕೆ ಬರ್ಸಿದ್ದೀರಾ ಓ ಅದ ಅದನ್ನ ಆಮೇಲೆ ಹೇಳ್ತೀನಿ ನನಗೆ ಈಗಲೇ ಕಾರಣ ಗೊತ್ತಾಗಬೇಕು ಇದು ಆಸ್ಪತ್ರೆ ಹಠ ಮಾಡಕ್ಕೆ ಹೋಗಬೇಡ ಏನಾದರೂ ಅನ್ಕೊಳ್ಳಿ ಕಾರಣ ಏನು ಅನ್ನೋದು ನನಗೆ ಗೊತ್ತಾಗಬೇಕು ಅಷ್ಟೇ ನೋಡು ರಂಜಿತ್ ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ ಅವನು ಅವಳನ್ನ ಮದುವೆ ಆಗಬೇಕು ಅಂತಂದ್ರೆ ನಾನು ಅವನಿಗೆ ಗಾರ್ಡಿಯನ್ ಆಗಿ ಇರಬೇಕು ನೀವು ತಂದೆ ಅಂತ ಗೊತ್ತಾದ್ರೆ ಮದುವೆ ಯಾಕಾಗಲ್ಲ ನನಗೂ ಆ ಹುಡುಗಿ ತಂದೆಗೂ ಆಗಲ್ಲ ಅವನು ನನ್ನ ಬಿಸಿನೆಸ್ ಗೆ ತೊಂದರೆ ಕೊಡ್ತಾ ಇದ್ದಾನೆ ಆ ಹುಡುಗಿ ತಂದೆ ಯಾರು ಎಂಎಲ್ಎ ಸೂರ್ಯ ರಾಜಶೇಖರ್ ಅವರಿಗೂ ನಿಮಗೂ ತುಂಬಾ ವರ್ಷಗಳಿಂದ ಆಗಲ್ಲ ರಂಜಿತ್ ಅವರ ಮಗಳನ್ನು ಯಾಕೆ ಇಷ್ಟಪಟ್ಟ ಇಷ್ಟು ವರ್ಷ ನನ್ನ ಜೊತೆಗೆ ಸಂಸಾರ ಮಾಡಿದ್ರು ನಾನು ಏನು ಅಂತ ನಿನಗಿನ್ನೂ ಅರ್ಥ ಆಗಿಲ್ಲ ಈ ಚಿದಂಬರಂ ವೈರಿಗಳ ಜೊತೆಗೆ ಸಂಬಂಧ ಬೆಳೆಸೋದು ಯಾಕೆ ಹೇಳು ಅಂದ್ರೆ ಎಂಎಲ್ಎ ಸೂರ್ಯ ರಾಜಶೇಖರ್ ಅವರ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೋಸ್ಕರ ಅವರ ಮಗಳನ್ನ ಮದುವೆ ಆಗು ಅಂತ ರಂಜಿತ್ ಹೇಳಿದೀರಾ ಈ ನಿಮ್ಮ ಕೆಟ್ಟ ಆಟಗಳಿಗೆ ನನ್ನ ಮಗನ್ನ ಯಾಕೆ ಯೂಸ್ ಮಾಡ್ಕೋತಾ ಇದ್ದೀರಾ ನೀವು ನಾಚಿಕೆ ಆಗಲ್ವಾ ನಿಮ್ಗೆ ಮಗನನ್ನ ಮಾತ್ರ ಯೂಸ್ ಮಾಡ್ಕೋತಾ ಇದ್ದೀನಿ ನಿನ್ನನ್ನು ಯಾಕೆ ಯೂಸ್ ಮಾಡ್ಕೋತಾ ಇಲ್ಲ ಅಂತ ನಿನಗೆ ಬೇಜಾರ ಡೋಂಟ್ ವರಿ ವೈಜು ಈ ಚಿದಂಬರ ನಾಟಕದಲ್ಲಿ ನಿನಗೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ನೀನಿಷ್ಟು ದಿವಸ ಏನು ಮಾಡ್ಕೊಂಡು ಬಂದಿದ್ಯಲ್ಲ ಅದೇ ಪಾತ್ರ ರಂಜಿತ್ನ ತಾಯಿಯಾಗಿ ಎಂಎಲ್ಎ ಸೂರ್ಯನ ಮುಂದೆ ಕಾಣಿಸ್ಕೊಂಡ್ರೆ ಅಷ್ಟೇ ಸಾಕು ಅಂದ್ರೆ ನಾನು ಹೇಳೋದು ಅರ್ಥ ಆಗಲಿಲ್ವಾ ವೈಜು ರಂಜಿತ್ಗೆ ತಾಯಿ ನೀನೇ ರಂಜಿತ್ನ ತಂದೆಯಾಗಿ ನನ್ನ ಸ್ನೇಹಿತನೊಬ್ಬ ನಿನ್ನ ಜೊತೆಗೆ ಬರ್ತಾನೆ ಏನು ಹೇಳ್ತಾ ಇದ್ದೀರಾ ನೀವು ಹುಚ್ಚಿರ್ದೀಯಾ ನಿಮಗೆ ನೀನೇನು ಬೇಕಾದರೂ ಅಂದ್ಕೋ ನಮ್ಮ ಮಗ ರಂಜಿತ್ನ ಮದುವೆ ಸಾಕ್ಷಿ ಜೊತೆ ಆಗೋವರೆಗೂ ನೀನು ಇದೇ ಥರ ಮೇಂಟೈನ್ ಮಾಡಬೇಕು ನೀನು ನನ್ನ ಹೆಂಡತಿ ಅಂತ ಅವನು ನನ್ನ ಮಗ ಅಂತ ಸೂರ್ಯನಿಗಾಗಲಿ ಅವನ ಹೆಂಡತಿ ಆರ್ತಿಗಾಗಲಿ ಗೊತ್ತಾಗಬಾರ್ದು ಅಷ್ಟೆ ನಿಮ್ಮ ಸ್ವಂತ ಹೆಂಡತಿನ ಇನ್ನೊಬ್ಬರ ಹೆಂಡತಿ ಆಗು ಅಂತ ಹೇಳ್ತಾ ಇದ್ದೀರಲ್ಲ ಅಲ್ಲಿಗೆ ನಾನು ಏನಾದೆ
ಹೇಳಕ್ಕೆ ಅಸಹ್ಯ ಆಗುವಂತದನ್ನ ಮಾಡು ಅಂತ ಇದ್ದೀರಾ? ಸೂರ್ಯ ನನ್ನ ಬಿಸಿನೆಸ್ ಗೆ ಬಿಸಿನೀರ್ ಕಾಯಿಸ್ತಾ ಇದ್ದಾನೆ. ನಾನು ಬಿಸಿನೆಸ್ ಉಳಿಸ್ಕೋಬೇಕು ಅಂದ್ರೆ ಅವನ ಮಗಳನ್ನ ಸೊಸೆ ಮಾಡಿಕೊಂಡು ಅವನಿಗೆ ಬಿಸಿ ಮುಟ್ಟಿಸೋದು ಒಂದೇ ದಾರಿ ಉಳಿದಿರೋದು ನನಗೆ. ರಂಜಿತ್ ನನ್ನ ಮಗ ಅಂತ ಗೊತ್ತಾದ್ರೆ ಅವನು ತನ್ನ ಮಗಳನ್ನ ನನ್ನ ಮನೆಗೆ ಕೊಡೋದಕ್ಕೆ ಒಪ್ಪೋದಿಲ್ಲ. ಅದಕ್ಕೆ ಇಷ್ಟು ತಂತ್ರಗಳನ್ನು ಹೂಡ್ತಾ ಇದ್ದೀನಿ. ನಿನಗಿವೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ನಾನೇನು ಹೇಳ್ತೀನೋ ಅದನ್ನು ಮಾಡ್ತಾ ಹೋಗು ಅಷ್ಟೆ. ನಿಮ್ಮ ಬಿಸ್ನೆಸ್ ಮುಳುಗ್ತಾ ಇದೆ ಅಂತ ನಿನ್ನ ಹೆಂಡತಿ ಮಗನ ವ್ಯಕ್ತಿತ್ವನ ಮಾರಾಟಕ್ಕೆ ಇಡ್ತಾ ಇದ್ದೀರಾ? ಇಂಪಾಸಿಬಲ್. ನಾನು ಇದಕ್ಕೆ ಒಪ್ಪಲ್ಲ. ನಾನು ಹೀಗೆ ವಿಶೇಷವಾಗಿ ಏನಾದರೂ ಜವಾಬ್ದಾರಿ ಕೊಟ್ಟಾಗಲಿಲ್ಲ, ಹೀಗೆ ಹಠ ಮಾಡ್ತೀಯ. ಕೊನೆಗೆ ನಾನು ಹೇಳದ ಹಾಗೆ ಮಾಡಲೇಬೇಕಾಗತ್ತೆ. ಯಾಕೆ ಸುಮ್ಮನೆ ವ್ಯರ್ಥವಾಗಿ ಆರ್ಗ್ಯೂ ಮಾಡಿ ನಿನ್ನ ಎನರ್ಜಿನ ವೇಸ್ಟ್ ಮಾಡ್ಕೋತೀಯ? ಈ ಸಲ ಮಾತ್ರ ನೀವೇನೇ ಹೆದರ್ಸಿದ್ರು ಈ ನಿಮ್ಮ ಚೀಪ್ ಗೇಮ್ನಲ್ಲಿ ದಾಳ ಆಗಕ್ಕೆ ನಾನು ಒಪ್ಪೋದಿಲ್ಲ. ನೀನು ಒಪ್ಕೊಳ್ಳದೆ ಹೋದ್ರೆ ನಿನ್ನ ಮಗನ್ನ ಜೈಲಿಗೆ ಕಳಿಸ್ತೀನಿ. ನಿನ್ನ ಕುಲಪುತ್ರ ನನ್ನ ಮಾತು ಕೇಳಿಕೊಂಡು ಸೂರ್ಯನ ಮಗಳನ್ನ ಗೆಸ್ಟ್ ಹೌಸಿಗೆ ಕರ್ಕೊಂಡು ಹೋಗಿ ಬಲವಂತವಾಗಿ ತನ್ನವಳನ್ನಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ರಂಜಿತ್, ಹಾ, ಈ ವಿಷಯ ಇನ್ನೂ ಸೂರ್ಯನ ಮನೆಯಲ್ಲಿ ಯಾರಿಗೂ ಗೊತ್ತಾಗಿಲ್ಲ. ಸಾಕ್ಷಿ ತುಂಬ ಒಳ್ಳೆ ಹುಡುಗಿ, ಅದಕ್ಕೆ ಅವಳು ಅಣ್ಣನ ಮುಂದೆ ಒಂದು ಬಿಟ್ಟು ಬೇರೆ ಯಾರ ಮುಂದೆನೂ ಬಾಯಿ ಬಿಟ್ಟಿಲ್ಲ. ಈಗ ನೀನು ನನ್ನ ಮಾತು ಕೇಳದೆ ಹೋದರೆ ನಿನ್ನ ಮಗ ಮಾಡಿರೋ ಅವಾಂತರ ಎಲ್ಲ MLA ಸೂರ್ಯನಿಗೆ ಫೋನ್ ಮಾಡಿ ನಾನೇ ತಿಳಿಸ್ತೀನಿ. ನಿನ್ನ ಮಗನ ಅರೆಸ್ಟ್ ಮಾಡಿಸ್ತೀನಿ. ಆ ಸಾಕ್ಷಿ ಅಪ್ಪ ಸಾಧಾರಣ ವ್ಯಕ್ತಿ ಅಲ್ಲ, MLA. ಅದಕ್ಕೆ ಅವನು ಸಾಧ್ಯವಾದ ಎಲ್ಲ ಸೆಕ್ಷನ್ಗಳನ್ನು ನಿನ್ನ ಮಗನ ಮೇಲೆ ಹಾಕಿಸ್ತಾನೆ. ಕಡಿಮೆ ಅಂದರೂ 6-7 ವರ್ಷ ಅವನು ಜೈಲಲ್ಲಿ ಕೊಳಿಬೇಕಾಗತ್ತೆ. ರಂಜಿತ್ತು ನಿಮ್ಮ ಸ್ವಂತ ಮಗ, ಅವನನ್ನು ನೀವೇ ಸರಿ ದಾರಿಗೆ ತರಬೇಕು. ಅದು ಬಿಟ್ಟು ನೀವೇ ಅವನ ದಾರಿ ತಪ್ಪಿಸ್ತಾ ಇದ್ದೀರಾ. ಸಾಲದಕ್ಕೆ ಅವನನ್ನು ಜೈಲಿಗೆ ಹಾಕಿಸ್ತೀನಿ ಅಂತ ಹೆದರ್ಸ್ತಾ ಇದ್ದೀರಾ. ಮನುಷ್ಯ ನೀವು. ನಾನು ಹೇಳ್ದಾಗ ಕೇಳಿದ್ರೆ ಅವನು ನನ್ನ ಮಗ, ಇಲ್ದಿದ್ರೆ ಅವನು ನಿನ್ನ ಮಗ ಮಾತ್ರ. ಯೋಚನೆ ಮಾಡು, ಏನ್ ಮಾಡ್ತೀಯ? ಏನಾಯ್ತಾರ್ಯ? ಬನ್ನಿ ಹೇಳ್ತೀನಿ. ಬನ್ನಿ ಸೂರ್ಯವ್ರೆ. ಡ್ಯಾಡಿನ ಕರ್ಸಿದ್ದು ನಿಮ್ ಯೋಗಕ್ಷೇಮ ವಿಚಾರಿಸಕ್ಕಲ್ಲ. ಡ್ಯಾಡ್, ಫಸ್ಟ್ ಸಾಕ್ಷಿ ಕರ್ಕೊಂಡು ಮನೆಗೆ ಹೋಗೋಣ. ಯಾಕೋ ಹೇಳ್ತಿದ್ಯಾ, ಏನಾಯ್ತು? ವಿಷಯ ಇದೆ ಡ್ಯಾಡಿ, ಆಮೇಲೆ ಹೇಳ್ತೀನಿ. ಸಾಕ್ಷಿ ಮನೆಗೆ ನಡಿ. ನೀನ್ ಹೇಳ್ದೆ ಅಂತ ನಾನು ಬಂದ್ಬಿಡಕ್ ಆಗಲ್ಲ. ನನ್ನ ವಿಚಾರಿಸೋದಕ್ಕೆ ತಂದೆ ತಾಯಿ ಇಬ್ರು ಇದಾರೆ. ನನ್ಗೆ ಕೋಪ ಬರ್ಸ್ಬೇಡ ಸಾಕ್ಷಿ, ನಾನು ಏನ್ ಮಾಡ್ತೀನಿ ಗೊತ್ತಿಲ್ಲ. ನೋಡಿದ್ರ ಡ್ಯಾಡ್ ನಿಮ್ಮಂದನ ಹೇಗ್ ಕೂಗಾಡ್ತಾನೆ ನನ್ನ ಮೇಲೆ ಅಂತ. ಆರ್ಯ, ಸಾಕ್ಷಿ ಮೇಲೆ ನಿನ್ ಕೋಪನ ತೋರಿಸ್ಬೇಡ. ಏನಾಯ್ತು ನನ್ನ ಹತ್ರ ಮಾತಾಡು, ವಿಷಯ ಏನು ಅದನ್ನ ಹೇಳು. ಆಮೇಲೆ ಹೇಳ್ತೀನಿ ಡ್ಯಾಡಿ, ಫಸ್ಟ್ ಉಳ್ಳ ಕರ್ಕೊಂಡು ಮನೆಗೆ ಹೋಗೋಣ. ಕಾರಣ ಇಲ್ಲ ಕರ್ಕೊಂಡು ಹೋಗೋದಂದ್ರೆ ಏನರ್ಥ? ಸಾಕ್ಷಿ ಇಲ್ಲಿ ಆರಾಮಾಗಿದ್ದಾಳೆ, ಆರ್ತಿ ಅವರು ಶೋಭಮ್ಮ ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇದಾರೆ. ಮನೆಯಲ್ಲೂ ಗಾಯತ್ರಿ ಅಜ್ಜಿ ಅರ್ಪಿತ ಅಟ್ಟಿ ಚೆನ್ನಾಗಿ ನೋಡ್ಕೊಳ್ತಾರೆ ಡ್ಯಾಡಿ. ಸಾಕ್ಷಿ ಇನ್ನೂ ಇಲ್ಲೇ ಇದ್ರೆ ಆರ್ತಿ ಅಮ್ಮ ಇವಳು ದಾರಿ ತಪ್ಪಿಸ್ಬಿಡ್ತಾರೆ ಅಷ್ಟೇ. ಆರ್ತಿ ಅವರು ಸಾಕ್ಷಿಗೆ ದಾರಿ ತಪ್ಪಿಸೋದ? ಹೆಂಗಿದೆ ಮೈಗೆ ಆದಿತ್ಯ? ಮಾತಾಡ್ಬೇಡ, ಸುಮ್ಮನೆ ಇರು. ಆಗಲ್ಲಮ್ಮ, ಹೆಂಗ್ ಮಾತಾಡ್ತಾ ನೋಡೋ. ಸುಮ್ಮನೆ ಇರು ಅಂತ ಹೇಳಿದೆ ತಾನೆ, ದೊಡ್ಡವ್ರು ಅಂತ ನಾವಿದೀವಿ, ನಾವು ಮಾತಾಡ್ತೀವಿ. ಸಾಕ್ಷಿನ ದಾರಿ ತಪ್ಪಿಸುವಂತದ್ದು ನಾನೇನು ಮಾಡಿದೆ? ಮಾಡೋದಲ್ಲ, ಮಾಡ್ಬಿಟ್ಟು ಏನು ಗೊತ್ತಿಲ್ಲದೆ ಇರೋ ತರ ಆಕ್ಟ್ ಮಾಡ್ತಾ ಇದ್ದೀರಾ, ಇದು ನಿಮ್ಗೆ ಸರಿ ಅನ್ಸುತ್ತಾ? ಆರ್ಯ, ಅವರು ನಿನ್ ತಾಯಿ, ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ತಾಯಿ ಆದರೂ ಟೀಚರ್ ಆದರೂ ಬೇರೆಯವ್ರಿಗೆ ಮಾದರಿ ಆಗೋ ತರ ಬದುಕಬೇಕು. ಅದನ್ನ ಬಿಟ್ಟು ಬೇರೆಯವ್ರ ಜೀವನ ಹಾಳಾದ್ರೂ ಪರವಾಗಿಲ್ಲ, ತಾನು ತನ್ನ ಮಗ ಚೆನ್ನಾಗಿರ್ಬೇಕು ಅಂತ ಪ್ಲಾನ್ ಮಾಡೋರ್ ಬಗ್ಗೆ ಹೇಗ್ ಗೌರವ ಬರುತ್ತೆ? ವಿಷಯ ಏನು ಅಂತ ನೇರ್ವ ಹೇಳು ಆರ್ಯ. ಆದಿತ್ಯ ರಂಜಿತ್ ಮೇಲೆ ಅಟ್ಯಾಕ್ ಮಾಡಿರೋ ಇಡೀ ಊರಿಗೆ ಗೊತ್ತಿದೆ. ಅದನ್ನ ಕಣ್ಣಾರೆ ನೋಡಿದವರು ಇದ್ದಾರೆ ಡ್ಯಾಡ್.
ಅರೆ ರಂಜಿತ್ ಅತ್ರ ಸ್ಟೇಟ್ಮೆಂಟ್ ತಗೊಳ್ಳಕ ಹೋದಾಗ ಆದಿತ್ಯ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳ್ದ ಸಿಲ್ಲಿ ರೀಸನ್ ಕೊಟ್ಟಿದ್ದಾನೆ ಡ್ಯಾಡ್ ಅವನು ಹೀಗೆ ಹೇಳಕ್ಕೆ ಯಾರು ಕಾರಣ ಗೊತ್ತಾ ಯಾರು ಆರ್ತಿ ಅಮ್ಮ ಇವರು ಆದಿತ್ಯನ ಬಚಾ ಮಾಡಕ್ಕೆ ಸಾಕ್ಷಿ ಒಬ್ಬಳನ್ನೇ ರಂಜಿತ್ ಅತ್ರ ಮಾತಾಡ್ಕೊಂಡ ಬಂತ ಆಸ್ಪತ್ರೆ ಕಳಿಸಿದ್ದಾರೆ ನನಗೂ ವಿಷಯ ಗೊತ್ತಾಯ್ತು ಬೇಲ್ಗೆ ನಾನು ಅರೇಂಜ್ ಮಾಡ್ತೀನಿ ಅಷ್ಟೇ ನೀವು ಯಾಕೆ ಆತ್ರಪಟ್ಟಿ ಆರ್ತಿ ಅವರೇ ಅಲ್ಲ ಸೂರ್ಯ ಅವರು ಇವನೇನು ಪೂರ್ತಿ ವಿಷಯ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾನೆ ನೀವು ಅದೇ ರೀತಿ ಮಾತಾಡ್ತಾ ಇದ್ದೀರಲ್ಲ ನಾನು ನಿಮ್ಮ ಫೋನಲ್ಲಿ ಹೇಳಿದ್ನಲ್ಲ ಸಾಕ್ಷಿನ ರಂಜಿತ್ನ ಮೀಟ್ ಮಾಡು ಅಂತ ನಾನು ಹೇಳಿಲ್ಲ ಸೂರ್ಯ ಅವರೇ ನಿಮಗೆ ವಿಷಯ ಗೊತ್ತಲ್ವಾ ನನಗೆ ಆಕ್ಚುಲಿ ಆದಿತ್ಯ ಮನೆಗೆ ಬಂದ್ರೆ ನನಗೆ ವಿಷಯ ಗೊತ್ತಾಗಿತ್ತು ನೋಡಿ ಡ್ಯಾಡ್ ಇದು ನಂಬೋ ಅಂತ ಮಾತಾ ಸಾಕ್ಷಿ ಆರ್ತಿ ಅಮ್ಮಂಗೆ ಹೇಳ್ದೆ ರಂಜಿತ್ನ ಮೀಟ್ ಮಾಡಕ್ಕೆ ಸಾಧ್ಯನಾ ಡ್ಯಾಡ್ ಇವಳನ್ನ ಇಲ್ಲೇ ಬಿಟ್ರೆ ನಮಗೆ ಗೊತ್ತಿಲ್ಲದೆ ಮದುವೆನೂ ಮಾಡಿಸ್ಬಿಡ್ತಾರ ಅಷ್ಟೇ